ಇಂದಿನ ಸಂಚಿಕೆಯಲ್ಲಿ ಆ ಭಗವಾನ್ ಶ್ರೀಕೃಷ್ಣ ಬಾಲಕೃಷ್ಣನಾಗಿ ಗೋಕುಲದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಹಾಲು ಮೊಸರು ಬೆಣ್ಣೆ ತುಪ್ಪ ಇವುಗಳನ್ನ ಅಪಹರಿಸಿ ತಾನೊಬ್ಬನೇ ತಿನ್ನಲಿಲ್ಲ ಎಲ್ಲರಿಗೂ ತನ್ನ ಜೊತೆಯಲ್ಲಿ ಆಡತಕ್ಕಂತಹ ಇತರ ಗೋಪಾಲಕರಿಗೆ ಬೆಕ್ಕುಗಳಿಗೆ ಕೋತಿಗಳಿಗೆ ಎಲ್ಲ ಪ್ರಾಣಿಗಳಿಗೂ ಉಣಬಡಿಸಿ ಆಟ ಆಡಿಕೊಂಡು ಆನಂದವಾಗಿ ಹೇಗಾದರೆ ಇದ್ದ ಅನ್ನತಕ್ಕಂಥದ್ದನ್ನು ನೋಡಿದ್ವಿ ಆ ಗೋಪಿಕಾಸ್ತ್ರೀಯರೆಲ್ಲ ಬಂದು ಯಶೋಧಾದೇವಿಯ ಬಳಿ ದೂರ ಹೇಳಿದ್ರು ಆದರೂ ತನ್ನ ಮಗ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಭಾವ ಆಕೆದು ಅವ್ರನ್ನೆಲ್ಲ ಏನೋ ಒಂದು ಒಳ್ಳೆಯ ಸಮಾಧಾನ ಮಾತಾಡಿ ಕಳಿಸಿ ಮತ್ತೆ ತಾನು ಮಗುವನ್ನು ಎತ್ತಿ ಮುದ್ದಾಡಿ ನಿತ್ಯದ ಕೆಲಸಗಳಲ್ಲಿ

ದೂರ ಹೇಳ್ತಾ ಇದ್ದಾರೆ ಕಾಂತಲು ತಲಿತೋಂತನ ವಿಕ ವಿಕಾರ ಮೂಲೆಲ್ಲ ಗಣಿಂಪ ಎಲ್ಲ ಬಂದು ಹೇಳಿಬಿಟ್ರು ಇದೇನಿದು ಸಿಕ್ಕಾಕೊಂಡ್ಬಿಟ್ನಲ್ಲ ಬಂದು ಅಮ್ಮನ ಹತ್ರಲ್ಲೇ ದೂರ ಹೇಳ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಎಳೆ ಕಂದ ಭೀತುಂಡೈ ಭಯಭ್ರಾಂತನಾಗಿ ಶಾಂತನೇ ಸೊಂಪುನಂ ತನಗೇನು ತಿಳಿದಿಲ್ಲ ತಾನು ಪರಮಶಾಂತ ತೀಟೆ ಮಾಡೋಕೆ ಬರೋದೇ ಇಲ್ಲ ತನಗೆ ಎನ್ನುವ ರೀತಿಯಲ್ಲಿ ಪರಮ ಸಾಧುನಿ ಪೆಂಪುನ ಗೋಲ ಮಾಡ್ಕಿ ಗೋಲ ಮಾಡ್ಕಿ ಮುಗ್ಧನಂತೆ ಗೋಲ ಅಂದರೆ ಮುಗ್ಧರು ಮಾಡ್ಕಿ ಅಂದ್ರೆ ಆ ರೀತಿ ಮುಗ್ಧನಂತೆ ಏನೂ ಗೊತ್ತಿಲ್ಲ ತನಗೆ ಪಾಪ ಅವನೇನು ಮಾಡೇ ಇಲ್ಲ ತಪ್ಪು ಆ ರೀತಿ ಆದಂತಹದ್ದು ಬಿಭ್ರಾಂತನೇ ಕೈ ಜಡುನಿ ಭಂಗಿಮ್ ಮಗು ಏನು ಆಟಾಡನೇ ಆಡಲ್ಲ ಹೊರಗೆ ಹೋಗೋಲ್ಲ ಮುದ್ದಾಗ ಹಾವ್ಯಾಗ ಅಮ್ಮನ ಹಿಂದೆ ಮಲೆಯಲೇ ಇರ್ತೇನೋ ಅನ್ನೋ ಭಾವವಿರಬೇಕು ಅಷ್ಟು ಮುಗ್ಧತೆ ಸೂಸ್ತಾ ಇದ್ದಾನೆ ಮುಖದಲ್ಲಿ ಕುಮಾರ ಕುಂಡೂರ ಕೊಂಡೇ ಏನು ಗೊತ್ತಿಲ್ಲ ಅನ್ನೋ ಅನ್ನತಾರ ಮಗು ಅವ್ರನ್ನೊಂದ್ಸತಿ ಅಮ್ಮನೊಂದ್ಸತಿ ನೋಡ್ಕೊಂಡು ತನ್ಗೇನು ಗೊತ್ತಿಲ್ಲ ಅವ್ರು ಅವರೇ ಸುಮ್ನೆ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಕು ಆ ರೀತಿಯಾಗಿ ಮುಗ್ಧ ಮುಖಭಾವವನ್ನ ತೋರಿಸ್ಕೊಂಡಿದ್ದಾನೆ ಏ ವಿಂತೆಯು ಲೇಖ ತಲ್ಲಿ ಕುಚವೇದಿಕ ಪೈ ತಲ ಮೋಪಿ ಆಡ್ಚನ್ ಆ ಗೋಪಿಕೆ ಗೋಪಿಕಾ ಸ್ತ್ರೀರೆಲ್ಲಾ ಇವನ ಮೇಲೆ ಇಷ್ಟದು ವಿಧ ವಿಧವಾದ ದೂರ ಹೇಳ್ತಾ ಇದ್ರೆ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ತಾಯಿಯ ವಕ್ಷಸ್ಥಳದ ಮೇಲೆ ತಲೆ ಇಟ್ಟುಕೊಂಡು ಮಗು ಸ್ವಲ್ಪ ಕೂಡ ಗಲಾಟೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಡು ಚುನ್ ಸುಮ್ಮನೆ ಅವಳ ಸರದ ಜೊತೆಲೋ ಅವಳ ಕೂದಲು ಜೊತೆಲ್ಲೋ ಆಟ ಆಡಿಕೊಂಡು ಏನೂ ಗೊತ್ತಿಲ್ಲ ತನಗೆ ಊತವು ತುಟಿ ಪಿಟಕ್ಕಂದಿರ ನೆಮ್ಮದಿಯಾಗಿದ್ದಾನೆ ಕೃಷ್ಣ ಅಂತ ನೊಕ್ಕ ಬಲಭದ್ರ ಪ್ರಮುಖಲೈನ ಗೋಪಕುಮಾರುಲು ವೆನ್ನುಂಡು ಮನ್ನು ದಿನೇ ನನಗೆ ಚಪ್ಪಿನ ಯಶೋಧ ಬಾಲುನಿ ಕೇಲು ಪಟ್ಟುಕೊನಿ ಇಟ್ಲನಿಗೆ ಹೀಗೆ ಕೆಲವು ದಿನಗಳು ಸಾಕ್ತು ಎಲ್ಲರೂ ದೂರ ಹೇಳಿ ಸಾಕಾಗಿ ಅವರವ್ರ ಮನೆಗಳಿಗೆ ಅವ್ರು ತೆರಳಿದ್ರು ಒಂದು ದಿವಸ ಏನಾಯ್ತು ಬಲಭದ್ರ ಪ್ರಮುಖಲೈನ ಗೋಪಕುಮಾರಲು ಬಲರಾಮ ಇನ್ನು ಆ ಕೃಷ್ಣನ ಜೊತೆಯಲ್ಲಿ ಒಡನಾಡತಕ್ಕಂತಹ ಗೋಪಕುಮಾರರೆಲ್ಲರೂ ತಾಯಿ ಬಂದರು ಬಂದ್ರು ಯಶೋಧಾದೇವಿ ಹತ್ತಿರ ಬಂದು ವೆನ್ನುಂಡು ವೆನ್ನು ಅಂತಂದ್ರೆ ವೆನ್ನುಡು ಅಂತಂದ್ರೇ ಕೃಷ್ಣ ಮಹಾವಿಷ್ಣು ಅವನು ಬಂದು ಮಣ್ಣು ದಿನೇ ನನೀ ಅಮ್ಮ ಅಮ್ಮ ಯಶೋಧಾದೇವಿ ಅಲ್ಲಿ ಅವನು ಕೃಷ್ಣ ಆಟ ಆಡ್ತಾ ಆಡ್ತಾ ಮಣ್ಣು ತಿಂತಾ ಇದ್ದಾನೆ ಅಂತ ಹೇಳಿದ್ರು ಅದನ್ನು ಕೇಳಿದ ತಕ್ಷಣ ಯಶೋಧ ಏನು ಮಾಡಿದ್ಲು ಬಾಲುನಿ ಕೇಲು ಪಟ್ಟುಕೊನಿ ಇಟ್ಲನಿಯೇ ಕೇಲು ಅಂದರೆ ಅವನ ಎರಡು ಕೈಗಳನ್ನ ಹಿಡ್ಕೊಂಡು ದರ ದರ ಹೇಳ್ಕೊಂಬಂದ್ಲು ಏನೋ ಸಾಲದ ನೀನು ಮಾಡೋ ಚೇಷ್ಟೆ ಮಣ್ಣು ಬೇರೆ ತಿಂದಿಯಾ ಅಂತ ಈಗ ವಿಚಾರಿಸಲಿಕ್ಕಾಗಿ ಆ ದೇವಿ ಅವನ್ನ ದರ ದರ ಕೈ ಹಿಡ್ಕೊಂಡು ಎಳ್ಕೊಂಡು ಬಂದ್ಲು ಮನ್ನೇಟಿಕೆ ಭಕ್ಷೇದು ಮನ್ ನಿಯಮಮು ಲೇಲ ನೀವು ಮಣ್ಣಿಂಪವು ನೀ ಅನ್ನೆಯೂ ಸಕಲು ಜಪ್ಪೆದರನ್ನ ಮನ್ನೇಲ ಮರಿ ಪದಾರ್ಥಮೂ ಲೇದೆ ಅಂತ ಬೈತಾ ಇದ್ದಾಳೆ ನೋಡಿ ಆ ಮಣ್ಣು ಅನ್ನತಕ್ಕಂಥ ಒಂದು ಪದವನ್ನು ತೆಗೆದುಕೊಂಡು ಎಷ್ಟು ಚೆನ್ನಾಗಿ ಎಲ್ಲ ಅದೇ ಅಕ್ಷರಗಳ ಬರೋ ರೀತಿಯಲ್ಲಿ ಬೇರೆ ಬೇರೆ ಅರ್ಥ ಬರೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಆ ಪದ್ಯ ರಚನೆಯಾಗಿದೆ ಇಲ್ಲಿ ಮಣ್ಣೇಟಿಕೆ ಭಕ್ಷಿಂಚಿದು ಮಣ್ಣೆ ಯಾಕೆ ತಿಂತಾ ಇದೀಯ ಮಣ್ಣು ಅಂದರೆ ಮಣ್ಣು ಮಣ್ಣು ಏಟಿಕೆ ಭಕ್ಷಿಂಚಿದು ಮಣ್ಣು ಯಾಕೆ ತಿಂತಾ ಇದ್ದೀಯ ನೀನು ಮಣ್ಣಿಯಮು ಲೇಲ ನೀವು ಮಣ್ಣಿಂಪವು ಮನ್ ನಿಯಮಮು ಅಂದರೆ ಮತ್ ನಿಯಮಮು ನಾನು ಹೇಳಿದ್ದನ್ನು ನೀನು ಯಾಕೆ ಯಾವಾಗ ಕೂಡ ನೀನು ಅದನ್ನು ಪಾಲಿಸೋದೇ ಇಲ್ಲ ಹೊರಗಡೆ ಹೋಗ್ಬೇಡಪ್ಪ ಮಣ್ಣು ತಿನ್ಬೇಡಪ್ಪ ಬೇರೆಯವ್ರ ಮನೆಗೆ ಹೋಗ್ಬೇಡ ಬೆಣ್ಣೆ ಕದಿಬೇಡ ಏನು ಹೇಳಿದ್ರು ಕೇಳಲ್ಲ ಅಲ್ಲ ನೀನು ಮನ್ ನಿಯಮೂಲು ಏಲ ನೀವು ಮನ್ನಿಂಪವು ಯಾಕೆ ನೀನು ಅದನ್ನ ಅನುಸರಿಸಲ್ಲ ಮೀ ಅನ್ನಯೂ ಸಕುಲನು ಜಪ್ಪೆದರನ್ನ ನೋಡು ನಿಮ್ಮ ಅಣ್ಣ ಅವನು ನಿನಗಿಂತ ದೊಡ್ಡವನು ಬಲರಾಮ ಅವನು ಒಬ್ಬ ಹೇಳಿದ್ರೆ ಏನೋ ನಿನ್ನ ಮೇಲೆ ಕೋಪಕ್ಕೆ ಹೇಳ್ದೆ ಅನ್ಕೋಬಹುದು ಬೇರೆ ಹುಡುಗರು ಎಲ್ಲರೂ ಒಂದು ಹೇಳ್ತಾ ಇದ್ದಾರೆ ನೀನು ತಿಂದಿದ್ದೀಯಂತೆ ಮಣ್ಣು ನೇಲ ಮತ್ ನೇಲ ನೇಲ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮರಿ ಪದಾರ್ಥ ಇದೆ ಎಷ್ಟು ಮಾಡಿಟ್ಟಿರ್ತೀನಿ ತಿಂಡಿ ನಮ್ಮ ಮನೇಲಿ ಹಾಲಿಲ್ವ ಮೊಸರಿಲ್ವ ಹಣ್ಣುಗಳಿಲ್ವ ಬಗೆ ಬಗೆಯಾದ ತಿಂಡಿಗಳಿಲ್ವಾ ಎಲ್ಲ ಇದ್ರೂ ಕೂಡ ಇದು ತಿನ್ನದಿರ ಮಣ್ಣು ತಿನ್ನಂಥ ಕರ್ಮ ನಿನಗೇನು ಬಂದಿದೆ ನಮ್ಮ ಮನೆಯಲ್ಲಿ ತಿನ್ನಕ್ಕೆ ಪದಾರ್ಥ ಇಲ್ವಾ ಅಂತ ಹೊಟ್ಟೆ ಉರಿಯುತ್ತೆ ಮಗು ಹೋಗಿ ಮಣ್ಣು ತಿಂದಿದ್ದಾನೆ ಅಂದ್ರೆ ಹೋಗಿ ದರ ದರ ಹಿಡ್ಕೊಂಡು ಬಂದು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾಳೆ ಯಶೋಧ ಮಾತೆ ಆ ನಿ ಮುಗುದ ತಲ್ಲಿಕಿ ನೆರೆ ದಂಟಯ ಕೊಡುಕು ಇಟ್ಲನಿಯೇ ತಾಯಿ ಏನೋ ಮುಗುದೆ ನನ್ನ ಮಗ ತುಂಬಾ ಸಭ್ಯಸ್ತ ಏನೋ ಆ ರೀತಿಯಾದಂಥ ವಿಪರೀತವಾದ ತೀಟೆ ಮಾಡಲ್ಲ ಅಂತ ನಂಬಿರ್ತಕ್ಕಂತಹ ಯಾಕೆ ಅವಳು ಸಹಜ ಸ್ವಭಾವವಾಗಿ ಸಾಧ್ವಿ ಅದರಿಂದ ಅವಳಿಗೆ ಇವನ ವಿಪರೀತವಾದಂಥ ಚೇಷ್ಟೆಗಳನ್ನ ಊಹಿಸ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಅವಳಿಗೆ ನೆರದಂಟ ಏನ ಕೊಡುಕು ಇಟ್ಲನಿಯೇ ನೆರದಂಟ ಅಂದರೆ ಉಪಾಯಶಾಲಿ ಸಮರ್ಥ ಏನು ಬೇಕಾದರೂ ಮಾಡಿಬಿಟ್ಟು ಅವನು ದಕ್ಕಿಸ್ಕೊಳ್ತಾನೆ ಅಂತಹ ಸಮರ್ಥನಾದಂತಹ ಕೊಡುಕು ಇಟ್ಲನಿಯೇ ಆ ಮಗ ಈ ರೀತಿಯಾಗಿ ತಾಯಿಗೆ ಉತ್ತರ ಹೇಳಿದೆ అమ్మా మన్ను దినంగనే నో ఆ కొంటినో నో వెర్రినో చూడకు వీరి మాటలు మది నన్నీవు వీరి మార్గం బుఘటించి చెప్పెదరు காதே நின் மதியस्य கந்தமக்ரணமுசேசி 나வசனமுல் தப்பైన தண்டிம்பவே 나வசனமுல் தப்பேன தண்டிம்பவே அம்மா அம்மா ಮಣ್ಣು ದಿನ ನೀ ಶಿಶುಗುನೋ ಅಮ್ಮ ಮಣ್ಣು ತಿನ್ನೋಕೆ ನಾನು ಏನಾದರೂ ತುಂಬ ಎಳೆ ಮಗುನ ಹಾಕೊಳ್ತೀನೋ ನನಗೇನಾದರೂ ಹರ್ಷವ ಹೋಗಲಿ ಅಂದರೆ ಮನೇಲಿ ಈಗ ತಾನೇ ನೀನು ಹಾಲು ಕೊಟ್ಟಿದೀಯ ಬೆಣ್ಣೆ ಕೊಟ್ಟಿದೀಯಾ ತಿಂಡಿ ಕೊಟ್ಟಿದೀಯ ನಂಗೆ ಹಶ್ವಿಲ್ಲ ವೆರ್ರಿನೋ ಅಥವಾ ನನಗೇನಾದ್ರೂ ಬುದ್ಧಿ ಇಲ್ವಾ ನಾನೇನು ಹುಚ್ಚ ನನಗೇನು ಹುಚ್ಚ ಮಣ್ಣು ತಿನ್ನೋಕ್ಕೆ ನಮ್ಮ ಜೂಡ ಕುವಿರಿ ಮಾಟಲು ಮದೀನ್ ಇವರೆಲ್ಲ ಇದ್ದಾರೆಲ್ಲ ಇವರು ಆಟದಲ್ಲಿ ಸುಮ್ ಸುಮ್ನೆ ನಾನು ಅವರೆಲ್ಲ ಸೋಲ್ತಾರೆ ಅಂತ ನನ್ನ ಮೇಲೆ ಏನೋ ಇದು ಸುಮ್ ಸುಮ್ನೆ ಬಂದು ಹೇಳಿದಾರೆ ಇಬ್ಬರು ಮಾತು ನಂಬೇಡ ಅಮ್ಮ ನಮ್ಮನ್ ಜೂಡಕು ವೀರಿ ಮಾಟಲು ನನ್ನ ನೀವು ಗೊಟ್ಟಂಗ ವೀರಿ ಮಾರ್ಗಮು ಗಟಿ ಚೆಪ್ಪಿದರು ನಿನ್ನ ಕೈಲ ನನ್ನ ಹೊಡಸ್ಬೇಕು ಅಂತ ನನ್ನ ನೀವು ಗೊಟ್ಟಂಗ ನನ್ನನ್ನ ನೀನು ಹೊಡೀಲಿ ಅಂತಂದ್ಬಿಟ್ಟು ವೀರು ಈ ಮಾರ್ಗಮು ಗಟಿ ಚೆಪ್ಪಿದರು ಇನ್ನೇನಕ್ಕೂ ನೀನ್ ನನ್ನ ಹೊಡೆಯಲ್ವೆಲ್ಲ ಮುದ್ದು ಮಾಡ್ತೀಯಲ್ಲ ಅದಕ್ಕೆ ಇವರು ಈ ತರಹ ಒಂದು ಉಪಾಯ ಮಾಡಿದಾರಮ್ಮ ನಿನ್ನ ಕೈಯ್ಯಲ್ಲಿ ನಾನು ಹೊಡಿಸ್ಬೇಕು ಅಂತ ಈ ಥರ ಮಾಡಿದಾರಮ್ಮ ಇವ್ರ ಮಾತು ನಂಬೇಡ ಹೋಗಲಿ ನನ್ನ ಮೇಲೆ ನಿನಗೆ ಅನುಮಾನ ಆದರೆ ಕಾದೆ ನೀನು ಮದೀಯ ಆಸೆ ಗಂಧಮ್ಮ ಆಘ್ರಹಣ ಮುಸಿ ನೋಡು ನನ್ನ ಬಾಯಲ್ಲಿ ಏನಾದರೂ ವಾಸನೆ ಇದೆಯಾ ಮಣ್ಣಿಂದು ಆಗ್ರಹಣ ಮಾಡು ವಾಸನೆ ನೋಡು ನಾ ಮುಲ್ ದಪ್ಪೈನ ದಂಡಿಂಪವೆ ನೋಡು ನನ್ನ ಬಾಯಿಯೊಳಗೆ ನೀನೇ ನೋಡು ಏನಾದರೂ ನನ್ನ ಮಾತು ತಪ್ಪಾಗಿದ್ರೆ ನೀನ್ ನನ್ ಹೊಡಿಯಮ್ಮ ಇವರೆಲ್ಲ ಸುಳ್ಳು ಹೇಳ್ತಾರಮ್ಮ ಸುಮ್ನೆ ನನ್ ಮೇಲೆ ಅಂತ ಹೇಳ್ತಾ ಇದ್ದಾನೆ ಮಾಯಕಾರ ಅನಿ ಪಲಕಿ ನಯ್ಯಂಬುನ ನೈವ್ವ ನೀಯ ಕುಲಿಪಿ ಕ್ರೀಡಾ ಮನುಜ ಬಾಲಕುಂಡೈನ ಈಶ್ವರುಂಡು ತನ್ನ ನೋರು ದೆರಚಿ ಮುಖಂಬು ಜೂಪಿನ ಈ ರೀ ಅನಿ ಪಲಕಿ ಈ ರೀತಿ ಹೇಳ್ದ ಇಲ್ಲಮ್ಮ ನಾನ್ ಹಾಗೆಲ್ಲ ಮಣ್ ತಿಂದಿಲ್ಲ ಅಮ್ಮ ಅಂತ ನಯ್ಯಂಬುನ ನಯವಾಗಿ ನೈ ಅವ್ವ ಕೊಲಿಪಿ ಈಯ ಕೊಲಿಪಿ ಅಂತಂದ್ರೆ ುಪರ್ಸು ಏಡ್ ಅಂತ ಅವ್ರ ಮನ ಒಲಿಸ್ಬಿಡೋದು ಒಡಂಬಡಿಸೋದು ನಿಜ ಅಂತ ತಿಳ್ಕೊಬೇಕು ಆ ರೀತಿಯಾಗಿ ತಾಯಿಯ ಮನಸ್ಸನ್ನ ತಾನು ಒಲಿಸಿಕೊಂಡು ಒಡಂಬಡಿಸಿ ಅವಳಿಗೆ ಸಮಾಧಾನ ಹೇಳಿ ಕ್ರೀಡಾ ಮಾನುಜ ಮಾಲಕುಂಡೈನ ಮಾಯಾ ಮಾನುಷ ವೇಷಧಾರಿಯಾದಂತಹ ಆ ಬಾಲ ಗೋಪಾಲ ಕೃಷ್ಣನಾಗಿ ಅವತಾರ ಮಾಡಿರ್ತಕ್ಕಂಥ ಈಶ್ವರಂಡು ವಿಶ್ವೇಶ್ವರನು ತನ್ನ ನೋರು ದೆರಚಿ ತನ್ನ ಬಾಯಿಯನ್ನ ತೆರೆದು ಮುಖಂಬು ಜೂಪಿನ ತೋರಿಸ್ದ ತಾಯಿಗೆ ನೋಡಮ್ಮ ನಾನೇನ್ ಬಣ್ತಿದ್ದಿದಿನ ನೋಡ್ಕೋಬೇಕಾರೆ ನೀನೆ ಬಾಯಲ್ಲಿ ಆ ಅಂತ ಬಾಯಿ ತೆಗ್ದ ಆ ಲಲಿತಾಂಗಿ ಕನುಗೋಣ ಆ ಲಲಿತಾಂಗಿ ಕನುಗೊನೆ ಬಾನು ನೀ ಜಲದಿ ಪರ್ವತವನ भूगोल शिखितरणी शशिदिलादे जलधी पर्वतवन भूगोळ शिखितरणी शशिदिलादिरडमयीन ब्रह्मान शशि दिक्पाला, दिक्पाला करंडमयीन ಬ್ರಹ್ಮ ದೇವಿ ಆ ಬಾಲ ಬಾಲ ಗೋಪಾಲನಾದಂತಹ ಕೃಷ್ಣನ ಮುಖಾರವಿಂದದಲ್ಲಿ ಏನ್ ಕಂಡ್ಲು ತಾಯಿಯಮನ ಅಂತ ತಾಯಿಗೆ ತೋರಿಸ್ತಾ ಇದ್ದಾನೆ ದರ್ಶನ ಕೊಟ್ಟಿದ್ದಾನೆ ಜಲಧಿ ಸಮುದ್ರಗಳು ಪರ್ವತಗಳು ಕುಲ ಪರ್ವತಗಳು ವನ ಅರಣ್ಯಗಳು ಭೂಗೋಳ ಇಡೀ ಭೂಗೋಳ ಪೂರ್ತಿ ಭೂಲೋಕ ಪೂರ್ತಿ ಶಿಖಿ ಅಗ್ನಿ ತರಣಿ ಆದಿತ್ಯ ಸೂರ್ಯದೇವ ಶಶಿ ಚಂದ್ರ ದಿಕ್ಪಾಲಾದಿ ಕರಂಡಮೈನ ಬ್ರಹ್ಮಾಂಡಮನ್ ಎಲ್ಲ ಗ್ರಹ ನಕ್ಷತ್ರ ತಾರಾದಿಗಳು ಇಡೀ ಭೂಗೋಳ ಊರ್ಧ್ವಲೋಕಗಳು ಅಧೋಲೋಕಗಳು ಇವು ಇವುಗಳೆಲ್ಲವನ್ನೂ ಒಗ್ಗೂಡಿಕೊಂಡಿರತಕ್ಕಂತಹ ಆ ಬ್ರಹ್ಮಾಂಡ ಅಜಾಂಡವನ್ನೇ ಕಂಡಳು ಆದರೆ ಮುಂದೆ ಗೀತಾಚಾರ್ಯನಾದಂತಹ ಶ್ರೀ ಕೃಷ್ಣ ಅರ್ಜುನನಿಗೆ ಗೀತಾ ಉಪದೇಶ ಮಾಡತಕ್ಕಂತ ಸಂದರ್ಭದಲ್ಲಿ ತನ್ನ ವಿಶ್ವರೂಪ ದರ್ಶನವನ್ನೇ ಮಾಡಿಸ್ತಾನೆ ತತ್ರೈಕಸ್ಥಂ ಜಗತ್ಕೃತ್ಸ್ತಂ ಪ್ರವಿಭಕ್ತಂ ಅನೇಕದ ದೇವದೇವಸ್ಯ ಶರೀರೇ ಪಾಂಡವ ತದಾ ಅವನು ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದಾಗ ವಿವಿಧವಾದಂತ ವಿಚಿತ್ರಗಳಿಂದ ಕೂಡಿದ್ದ ಬ್ರಹ್ಮಾಂಡವೆಲ್ಲವೂ ಕೂಡ ದೇವಾದೇವನಾದ ಶ್ರೀ ಕೃಷ್ಣ ಭಗವಂತನ ಶರೀರದಲ್ಲಿ ಒಂದೇ ಕಡೆಯಲ್ಲಿ ಇರತಕ್ಕಂತಹದ್ದನ್ನ ಆ ಪಾರ್ಥ ಕಾಣ್ತಾನೆ ಅಂದರೆ ವಿಶ್ವವಿಗ್ರಹ ಅವನು ಶ್ರೀ ಕೃಷ್ಣ ಅನ್ನತಕ್ಕಂಥವನು ವಿಶ್ವವನ್ನೇ ತನ್ನ ಶರೀರವನ್ನಾಗುಳ್ಳವನು ಅಥವಾ ತನ್ನ ಶರೀರದೊಳಗೆ ಹಿಡಿಯ ಬ್ರಹ್ಮಾಂಡವನ್ನೇ ಅಡಗಿಸಿಕೊಂಡಿರ್ತಕ್ಕಂತಹವನು ಈಗ ತಾಯಿಗೆ ತನ್ನ ಎಲ್ಲ ಬ್ರಹ್ಮಾಂಡವನ್ನೆಲ್ಲ ತನ್ನ ಪುಟ್ಟದಾದಂತಹ ಬಾಯಿಯಲ್ಲಿ ತೋರಿಸಿಕೊಟ್ಟ ಕನುಗೋಣಿ కళయో వైష్ణవమాయోకైష్ణవమాయో ఇతర సంకల్పార్థమో సత్యమో తల పేరకయున్న శోదేవి గానో పరస్థలమో బాలకుడింత ఆతని ముఖస్తంభై అజాండము ప్రజ్వలమీటేమివో ఆతని ముఖస్తంభై అజాండము ప్రజ్వలమై జ్వలమయకేమివో మహాశ్చర్యూ మహాశ్చర్యంబో మహాశ్చర్యబు చింతింపగన్ మహాశ్చర్యబు ಚಿಂತಿಂಪಗನ್ ತನ್ನ ಮಗನಾದಂತಹ ಆ ಜಗದೋದ್ಧಾರಕ ಅವನು ಆದರೆ ಈಗ ಯಶೋಧ ಮಡಿಲಲ್ಲಿ ಆಡ್ತಕ್ಕಂತಹ ತನ್ನ ಮಗ ಹಾಲು ಕುಡ್ಕೊಂಡು ಓಡಾಡ್ತಾ ಇರ್ತಕ್ಕಂತಹ ಈ ಮಗು ಅಮ್ಮ ನೋಡು ನನ್ನ ಬಾಯಲ್ಲಿ ಮಣ್ಣಿದ್ಯಾ ಅಂತಂತ ಬಾಯಿ ತೆರೆದ ತಕ್ಷಣ ಇಡೀ ಬ್ರಹ್ಮಾಂಡ ಭೂಗೋಳವನ್ನೆಲ್ಲ ಕಂಡಂತ ಯಶೋಧ ದೇವಿ ವಿಭ್ರಾಂತಳಾದಳು ಹಾ ಏನಿದು ನನಗೆ ಬುದ್ಧಿಭ್ರಮಣೆ ಆಯ್ತಾ ಅಥವಾ ಕಲೆಯೋ ನನಗೆ ಕನಸು ಬರ್ತಾ ಇದೆಯಾ ಇದು ಕಣ್ಣು ಉಜ್ಜಿಕೊಂಡು ನೋಡಿಕೊಂಡು ಅಥವಾ ಇದು ವೈಷ್ಣವ ಮಾಯೆಯೋ ಇದೇನಾದರೂ ವಿಷ್ಣುವಿನ ಮಾಯೆಯ ಅಥವಾ ಇತರ ಸಂಕಲ್ಪಾರ್ಥವ ಇದರಲ್ಲಿ ಇನ್ನೇನಾದರೂ ಬೇರೆ ಅರ್ಥ ಇದೆಯಾ ಗೂಢಾರ್ಥವಿದ್ಯೋ ಇದರಲ್ಲಿ ಸತ್ಯವ ಅಥವಾ ಇದೇ ಸತ್ಯವಾಗಿ ಹೀಗೆ ಕಾಣಿಸ್ತಾ ಇದೆಯಾ ನನಗೆ ಅವನ ಬಾಯಲ್ಲೇ ಎಲ್ಲವೂ ಜಗತ್ತು ಕಾಣಿಸ್ತಾ ಇದೆಯಾ ನನಗೆ ತಲಂಪನ್ ನೇರಕ ಇನ್ನದಾನನು ಆದರೆ ನನ್ನ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ನೋಡಿದ್ದೊಂದು ಅರ್ಥ ಆಗ್ತಾ ಇರೋದು ಒಂದು ಆ ರೀತಿ ಅದಾದ್ರೂ ಏನಾದ್ರೂ ಆಗೋಗ್ಬಿಟ್ಟಿದ್ಯಾ ನನಗೇನು ಅಂತ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ತಲಂಪನ್ ನೇರಕ ಅಂದ್ರೆ ಏನಿದು ಅಂತ ತಿಳ್ಕೊಳ್ಳಾರ್ದೇ ಇರೋ ರೀತಿಯಲ್ಲಿ ನನಗೆ ಬುದ್ಧಿ ಏನಾದರೂ ಮುಂಕು ಕಬ್ದಿದೆಯಾ ಯಶೋಧ ದೇವಿ ನಾನು ಯಶೋಧಾನೇ ದೇವಿನೇನಾ ನಾನು ದೇವಿಗಾನು ಪರಸ್ಥಳಮ ನಾನು ಯಶೋಧಾನೇನಾ ಅಥವಾ ಇದು ನಾನು ನಿಂತು ಇಲ್ಲಿ ಕೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಇವನ್ನ ದಂಡಸ್ತ ಕಣ್ಣು ಬಿಟ್ಟು ನೋಡ್ತಾ ಇದ್ದೀನಲ್ಲ ಇದು ನಾನು ನಿಂತಿರೋದು ನಮ್ಮ ಮನೇನೇನಾ ಅಥವಾ ಇದ್ಯಾವುದಾದ್ರೂ ಪರಸ್ಥಳವಾ ಇಷ್ಟು ಪುಟ್ಟ ಮಗು ಇವನ ಬಾಯಲ್ಲಿ ಈ ಬ್ರಹ್ಮಾಂಡ ಎಲ್ಲ ತಿರುಗುತ್ತಾ ಆ ಸೂರ್ಯ ಚಂದ್ರರು ಪ್ರಕಾಶವನ್ನು ಚಿಮ್ಮತಾ ಇರತಕ್ಕಂಥದ್ದು ಎಲ್ಲ ಕಾಣಿಸ್ತಾ ಇದೆಯಾ ಇದು ಎಷ್ಟು ಆಶ್ಚರ್ಯ ಅಥವಾ ನನಗೇನಾದ್ರೂ ನನ್ನ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆಯಾ ಅಂತ ಆಲೋಚಿಸಿ ಆಲೋಚಿಸಿ ನೋಡಿದ ನೋಡ್ತಾ 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 ಅವಳಿಗೆ ಏನು ಅನ್ನೋದು ಅರ್ಥವೇ ಆಗದೆ ದಿಗ್ಭ್ರಾಂತಿಯನ್ನು ಹೊಂದಿ ಮಂಕು ಬಡ್ದವಳಿಗೆ

ాలు భంగిని తడు బాసిల్లుగాని బాలు భంగిని తడు బాసిల్లుగాని సర్వాత్ముండాది విష్ణుడగుట నిజమో బాలు భంగిని తడు బాసిల్లుగాని సర్వాత్ముడాది విష్ణుడూట నిజము ವಿಷ್ಣು ಡೂಟ ನಿಜ ಮೂಜಮೂ ಇನ್ ಇಷ್ಟು ಚಿಕ್ಕ ಬಾಲಕನ ಮುಖದಲ್ಲಿ ಇಡೀ ಈ ಬ್ರಹ್ಮಾಂಡವೆಲ್ಲ ಹೇಗೆ ಅಲ್ಲೇ ಅಡಕಗೊಂಡಿದೆ ವಿಶ್ವಮೆಲ್ಲ ನೆಟ್ಲು ವೆಲಸಿ ಉಂಡು ಇಷ್ಟು ಅವನ ಬಾಯಿಷ್ಟೆ ಪುಟ್ಟ ಸಾಲಿಗ್ರಾಮದ ಒಂದು ರಂಧ್ರ ಬಿದ್ದಷ್ಟಿರುತ್ತೆ ಅದರೊಳಗೆ ಈ ಇಡೀ ಮೂಗು ಚತುರ್ದಶ ಭೂನ ಬ್ರಹ್ಮಾಂಡಗಳೆಲ್ಲವೂ ಕೂಡ ಹೇಗೆ ಅಡಕಗೊಂಡಿದೆ ಆಹಾ ಈಗ ತಿಳಿಯಿತು ನನಗೆ ಎಳೆಯ ಮಗು ರೀತಿಯಲ್ಲಿ ಬಾಲುಭಂಗಿ ಅಂದ್ರೆ ಎಳೆಯ ಮಗುವಿನಂತೆ ಕಾಣ್ತಾನೋ ಹೊರತು ಇವನು ಸರ್ವಾತ್ಮಂಡು ಇವನು ಸರ್ವಾತ್ಮನಾದಂತಹ ಪರಮಾತ್ಮನಾದಂತಹ ಎಲ್ಲೆಡೆಯಲ್ಲೂ ಸದಾಕಾಲ ಇರತಕ್ಕಂಥ ಸಚ್ಚಿದಾನಂದ ಪರಬ್ರಹ್ಮನಾದಂತಹ ಆದಿ ವಿಷ್ಣುಡ ಗುಟ ನಿಜಮೂ ಅದೇ ಸತ್ಯವಾದದ್ದು ಇವನು ಸಾಮಾನ್ಯನಾದ ನನ್ನ ಮಗನಾದ ಬಾಲಕನಲ್ಲ ಇವನು ಇವನು ಆದಿ ವಿಷ್ಣು ವ್ಯಾಪಕತ್ವಾತ್ ವಿಷ್ಣು ಎಲ್ಲೆಲ್ಲೂ ಇರತಕ್ಕಂಥ ವಿಷ್ಣುವೇ ಇವನು ಅಂತ ನಿಶ್ಚಯಕ್ಕೆ ಬಂದಳು ಯಶೋಧಾದೇವಿ ಹೇಗಾದರೆ ಆ ಪಾರ್ಥ ವಿಶ್ವರೂಪ

अनादिमध्यान्तमनन्तवीर्यम् अनन्तबाहुं शशिसूर्यनेत्रम् पश्यामि त्वां दीप्तहुताशभक्त्रम् स्वतेजसा विश्वमिदं तपन्तं। त इडिय आदिमध्यान्तरहितनागि इडियब्रह्माण्डवन्ने व्यापिसिरत साक्षात् परब्रह्मणीनु

ಈ ರೀತಿ ನಿಶ್ಚಯ ಮಾಡಿದ್ಲು ಇವನು ಮಹಾವಿಷ್ಣುವೇ ಸರಿ ಅಂತ ಅಪ್ಪ ಈ ಎಲ್ಲ ಕಡೆಯಲ್ಲೂ ಇರತಕ್ಕಂತಹ ವಿಷ್ಣು ಮಹಾ ವಿಷ್ಣು ನಿನ್ನಿಂದ ನನಗೆ ಈ ವಿಶ್ವರೂಪ ನನಗೆ ಕಾಣತಕ್ಕಂಥ ಸೌಭಾಗ್ಯ ನನಗೆ ನೀನಿದೆ ಅನುಗ್ರಹ ಮಾಡಿದ್ದೀಯ ನನ್ನ ಬುದ್ಧಿ ಬುದ್ಧಿ ಕಂಪಮಯ್ಯೆ ನನ್ನ ಬುದ್ಧಿಗೆ ಏನು ತೋಚಲಿಲ್ಲ ವಿಚಲಿತವಾಗಿ ಹೋಗ್ಬಿಟ್ಟು ತಂದೆ ನನ್ನ ಬುದ್ಧಿ ಆ ಮಹಾತ್ಮ ವಿಷ್ಣು ಲಕಿಲ ಲೋಕಾಧಾರು ಆ ವಿಷ್ಣುವೇ ಈ ಇಡೀ ಪ್ರಪಂಚಕ್ಕೆ ಸಮಸ್ತ ಚರಾಚರ ಭೂತ ಕೋಟಿ ಪ್ರಪಂಚಕ್ಕೆ ಗ್ರಹ ನಕ್ಷತ್ರ ತಾರಾದಿ ಗಣಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಕ್ರಿಯೆಗೆ ಲೋಕಾಧಿಪತಿ ಲೋಕಾಧಿಪರಿಗೆ ಹಾಗೆ ದಿಕ್ಪಾಲಕರಿಗೆ ಒಬ್ಬರಿಗೂ ಕೂಡ ಎಲ್ಲ ಲೋಕಗಳಿಗೂ ಕೂಡ ಅಖಿಲ ಲೋಕಾಧಾರು ಆಧಾರವಾಗಿರ್ತಕ್ಕಂಥವನು ನೀನು ಮಹಾವಿಷ್ಣು ಆರ್ತುಲೆಲ್ಲಂಬ ಆಯನಾಶ್ರಯಂತು ನನ್ನ ದುಃಖಗಳನ್ನೆಲ್ಲ ಹೋಗಬೇಕು ಅಂತಂದ್ರೆ ನಾನು ನಿನ್ ವಿಷ್ಣುವಾದಂತಹ ನಿನ್ನನ್ನೇ ಶರಣು ಹೊಂದುತ್ತೇನೆ ಆರ್ತುಲೆಲ್ಲಂಬಾಯನ ಆಶ್ರಯಂತು ನಿನ್ನನ್ನೇ ಆಶ್ರಯ ಮಾಡ್ತೀನಿ ತಂದೆ ಅಂತ ಅವಳು ಆ ತನ್ನ ಮಗನಾದಂತಹ ಬಾಲಕೃಷ್ಣನಲ್ಲಿ ಮಹಾವಿಷ್ಣುವನ್ನ ಕಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಯಶೋಧಾದೇವಿ ನಾ ಮಗಳು ನೇನು ಗೋವುಳು ఈ మంద ఇబ్బాలుని ఇబ్ని నిమ్మోముననున్న విధము గని ఇవాలుని నిమ్మోముననున్న విధము గనీ

ಆ ಯಶೋಧ ದೇವಿ ಆ ವಿಷ್ಣುವಿನ ವಿಶ್ವರೂಪವನ್ನು ಅವನ ಬಾಯಿಯಲ್ಲಿ ಸಂದರ್ಶಿಸಿ ಆಕೆ ಯೋಚನೆ ಮಾಡ್ತಾ ಇದ್ದಾಳೆ ನಾ ಮಗಳು ನೀನು ನಾನು ಹಾಗೂ ನಂದಗೋಪರು ಗೋವುಲು ಕಡೆಗೆ ಆ ಕೃಷ್ಣ ಪರಮಾತ್ಮರೊಡನೆ ಆಡ್ತಕ್ಕಂತಹ ಅವನು ದಿನಾ ಮನ್ ಮಂದೆಯಲ್ಲಿ ಅವುಗಳ ಜೊತೆಯಲ್ಲಿ ತಿರುಗ್ತಾ ಇರ್ತಾನೆ ಗೋವುಗಳ ಜೊತೆಯಲ್ಲಿ ಒಡನಾಡ್ತಾ ಇರ್ತಾನೆ ಆ ಗೋವುಗಳು ಈ ಮಂದಯು ಅಂದ್ರೆ ಈ ಗೋಕುಲದಲ್ಲಿ ಎಲ್ಲರೂ ಗೋಪ ಜನಲು ಗೋಪಾಲಕರು ಗೋಪಿಕಾ ಸ್ತ್ರೀಯರು ಎಲ್ಲರೂ ಕೂಡ ಈ ಬಾಲುನಿನ್ನೆಮ್ಮೋ ಮುನನುನ್ನ ಈ ಎಳೆ ಮಗು ಏನು ತಿಳಿದೇ ಇರತಕ್ಕಂತಹ ಮುಗ್ಧ ಶಿಶುವಿನ ಉಪಾದಿಯಲ್ಲಿ ಮುದ್ದು ಮುದ್ದಾಗಿ ನಮ್ಮ ಹಿಂದೆ ಮುಂದೆ ಓಡಾಡ್ತಾ ಇರ್ತಕ್ಕಂತಹ ಈ ಮಗುವನ್ನು ನೋಡು ಏ ಈ ತಿಂಡಿ ತಂಡು ಮಾಕುನ್ ನಾವು ಅವನ ಇವನು ಮಗುವೇ ಮುದ್ದು ಮಗು ಅಂತ ಭ್ರಾಂತಿ ಪಟ್ವಿ ಹೊರತು ಈತ ನಮಗೆಲ್ಲರಿಗೂ ಈ ವಿಶ್ವವನ್ನೇ ಆಳ್ತಕ್ಕಂಥ ನಾಥ ವಿಶ್ವನಾಥ ಜಗನ್ನಾಥ ಇವನು ನಮಗೆಲ್ಲರಿಗೂ ಪ್ರಭು ಎಂದು ನಾವು ಗುರ್ತಿಹಿಡೀಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದಾಳೆ ಯಶೋಧಾದೇವಿ ಅನಿ ತನ್ನು ಪರಮೇಶ್ವರುಂಡನಿ ತಲಂಚು ಚುನ್ನ ಯಶೋಧ ಎಂದು ನಾ ಕೃಷ್ಣುಂಡು ವೈಷ್ಣವಮಾಯ ಬಂದ ಇಷ್ಟು ಹೊತ್ತು ತಾಯಿಗೆ ತನ್ನ ವಿಶ್ವರೂಪವನ್ನೆಲ್ಲ ತನ್ನ ಬಾಯಿಯಲ್ಲಿ ತೋರಿಸ್ಬಿಟ್ಟ ಅವಳು ಭ್ರಾಂತಿಗೊಳಗಾಗಿ ಅದೇ ಮಯಕದಲ್ಲಿ ಆ ಸಮಾಧಿ ಸ್ಥಿತಿಯಲ್ಲಿದ್ದಂತೆ ಇದ್ದಿದ್ದನ್ನು ಕಂಡು ಮತ್ತೆ ತನ್ನ ವೈಷ್ಣವ ಮಾಯೆಯನ್ನು ಆಕೆಗೆ ಆಕೆಗೆ ಆಕೆಯ ಮೇಲೆ ವಿಸ್ತರಿಸಿ ತನ್ನ ವೈಷ್ಣವ ಮಾಯೆಯನ್ನು ವಿಸ್ತರಿಸಿ ಇನ್ನೂ ಇಲ್ಲ ಅಂತಂದರೆ ತಾಯಿ ತರಹ ಇನ್ನು ಮುಂದೆ ಈ ಲೀಲೆ ನಡಿಬೇಕಲ್ಲ ಅವತಾರವೆಲ್ಲವೂ ನಡಿಬೇಕಲ್ಲ ವೈಷ್ಣವ ಮಾಯೆ ಆವರಿಸಿ ಅವಳನ್ನು ತ ಮಗು ಅಂತ ತನ್ನನ್ನು ಎತ್ಕೋಬೇಕು ಆ ರೀತಿಯಾಗಿ ಮಾಡಿದ್ದಾನೆ ಆ ಬಾಲಕೃಷ್ಣ ಶುಕ ಮಹರ್ಷಿಗಳು ಈ ರೀತಿಯಾಗಿ ಕಥೆಯನ್ನ ಹೇಳ್ತಾ ಇರುವಾಗ ಆ ಪರೀಕ್ಷಿತ್ ಮಹಾರಾಜ ಈ ರೀತಿಯಾದಂತಹ ತನ್ನ ಅನಿಸಿಕೆಯನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಜಡನು ಪಡಿ ಜಡನುಪಡಿ ಕಸೀ ಜಡನು ಪಡಿ ఆ పడతుక సర్వాత్ముడనుంచు బలుకక అతని కొడుకని తొడపై నిడుకొని అతని కొడుకని తొడపై నిడుకొని మమత మమతగా రూపా ಕಡು ಬೇಡುಕತ ಮಮತಗಿನ್ ರೂಪ ಯಾವಾಗಾದ್ರೆ ಆ ಯಶೋಧ ದೇವಿಯ ಮೇಲಕ್ಕೆ ವೈಷ್ಣವ ಮಾಯೆಯನ್ನ ಕೃಷ್ಣ ವಿಸ್ತಾರ ಮಾಡಿದ್ನು ತಕ್ಷಣ ಅವಳು ಜಡನು ಪಡಿ ಅವಳು ಸ್ತಬ್ಧಳಾಗೋಗ್ಬಿಟ್ಲು ಫ್ರಿಜ್ ಇದ್ ನಂತರ ಅಂದರೆ ಅವಳಿಗೆ ಆ ವಯ ಎಲ್ಲ ತಾನು ನೋಡಿದ್ದೆಲ್ಲವೂ ಕೂಡ ಆಗಲೇ ಮರೆತಂತಾಗೋಯ್ತು ಏರುಕ ಸೆಡಿ ಇಷ್ಟೊತ್ತು ಏರುಕ ಅಂದರೆ ಜ್ಞಾನ ಇಷ್ಟೊತ್ತು ಅವನು ವಿಷ್ಣು ಅವನು ವಿಷ್ಣು ರೂಪ ಅವನು ನಾವೇನೋ ಮಗು ಅಂದ್ಕೊಂಡಿದ್ವಿ ಅನ್ನತಕ್ಕಂಥ ಒಂದು ಜ್ಞಾನ ಬಂದಿತ್ತಲ್ಲ ಅದೆಲ್ಲ ಆಗಲೇ ಚದರಿ ಹೋಯಿತು ತಲೆಯಲ್ಲಿ ಬುದ್ಧಿಯಲ್ಲಿ ಅದು ಚದರಿ ಹೋಯಿತು ಏರುಕ ಸೆಡಿ ಆ ಪಡತುಕ ಸರ್ವಾತ್ಮಂಡನು ಚುಂಪಲುಕ ಆಗ ಅವನ ಮೇಲೆ ಮೋಹ ಉಕ್ಕಿ ಬಂದ್ಬಿಡ್ತು ಮಗು ಮೇಲೆ ಅವನು ಸರ್ವಾತ್ಮ ಭಗವಂತ ಭಗವಂತ ಆದ್ರೆ ಭಕ್ತಿ ಭಯ ಭಕ್ತಿಗಳಿರ್ಬೇಕು ಇಲ್ಲಿ ಮುದ್ದು ಮುದ್ದು ಬರ್ತಾ ಇದೆ ಮಗುವನ್ನ ನೋಡಿದ್ರೆ ಸರ್ವಾತ್ಮ ಅನ್ನತಕ್ಕಂಥದ್ದನ್ನ ಹೇಳ್ದಿರ ಅವಳು ಆತ ಹಿಂಗ್ ಹುಡುಕನಿ ತೊಡಪೈ ಪೈ ಬಾಚಿ ತಬ್ಬಿ ಅವಳನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮಮತಗ ವಿಂಚೆನ್ ಚೆನ್ನಾಗಿ ಮುದ್ದು ಮಾಡಿದ್ಲು ಅವಳಗ್ ಅಷ್ಟೊತ್ತು ತಾನು ಕಂಡಂತ ವಿಶ್ವರೂಪ ದರ್ಶನ ವಿಗ್ರಹನಾದಂತ ಮಹಾವಿಷ್ಣುವಿನ ಒಂದು ಸ್ಮೃತಿ ಜ್ಞಾನ ಬಂದಿದ್ದೆಲ್ಲ ಮರ್ತೆ ಹೋಗ್ಬಿಡ್ತು ಈಗೇನಿಲ್ಲ ತನ್ನೆದುರಿಗೆ ಮುದ್ದು ಮೋಹನಾಕಾರನಾದಂಥ ಮುದ್ದು ಬಾಲಕೃಷ್ಣ ನಿಂತಿದ್ದಾನೆ ತಾಯಿ ಸಹಜ ಪ್ರೀತಿ ವಾತ್ಸಲ್ಯದಿಂದ ಅವನ್ನ ಎಳೆದು ಮಗುವನ್ನು ತೊಳೆ ಮೇಲೆ ಬಾಚಿ ತಬ್ಬಿಕೊಂಡು ಮುದ್ದು ಮಾಡಿದ್ಲು ಅನಿನ ವಿನಿ ರಾಜು ಇಟ್ಲನಿಯೇ ಜಗದಧೀಶ್ವರೂ

డను చునవనిం పోషిణూ చుతీగా పుత్రుండను చూనవనిం పోషి చుతీగా నందుడేమి సేసను ఆ నందుడే మీసేసే నో నంది నందుడే మీసే సేసేనో నో ఆ పరీక్షిత్ మహారాజనకి అత్యంతవదంత ఆనంద ఆగిబిడు ಆ ಜಗದಧೀಶ್ವರನಾದಂಥ ಲೋಕೇಶ್ವರನಾದಂತಹ ಆ ಜಗತ್ಪತಿ ಜಗನ್ನಾಥನಿಗೆ ಚೆನ್ನಿಚ್ಚು ತಲ್ಲುಗ ಅವನಿಗೆ ತನ್ನ ಸ್ತನ್ಯವನ್ನ ಊಡ್ತಾಳಲ್ಲ ಯಶೋಧ ದೇವಿ ಇವಳು ಏಮಿನೋಮು ನೋಂಚಿನೋ ಯಾವ ತಪಸ್ ಮಾಡಿದ್ಲು ಯಾವ ವ್ರತ ನೋಂಪಿಗಳನ್ನ ಆಕೆ ಆಚರಿಸಿದ್ಲು ಪುತ್ರಂಡನುಚು ನವನಿಂಪೋಷಿಂಚು ತಂಡ್ರಿಗ ಆ ಶ್ರೀಹರಿಯನ್ನ ನನ್ನ ಮಗ ಇವನು ಅಂತ ಈ ಭೂಮಿ ಮೇಲೆ ಅವನು ಪೋಷಿಸ್ತಾ ಇದ್ದಾನೆ ಅವನಿಗೆ ಬೇಕಾದಂಥ ಬಟ್ಟೆ ಬರೆ ತಂದು ಕೊಡೋದು ಅವನಿಗೆ ಹಾಲು ಮೊಸರು ಎಲ್ಲ ಎಲ್ಲ ಅವಸರಗಳು ಮಗುವಿಗೆ ಏನೇನು ಅವಸರಗಳಿರ್ತದನ್ನೆಲ್ಲ ತೀರಿಸ್ತಕ್ಕಂಥ ಪೋಷಿಸ್ತಕ್ಕಂತಹ ತಂದೆಯಾಗಿ ಈಗ ಆ ಮಗುವನ್ನು ಪಾಲಿಸ್ತಾ ಇದ್ದಾನಲ್ಲ ಆ ಜಗನ್ನಾಥನನ್ನು ಪಾಲಿಸ್ತಾ ಇದ್ದಾನಲ್ಲ ಆ ನಂದ ನಂದ ಗೋಪ ಏಮಿ ಸೇಯಸೆ ನಂದಿತಾತ್ಮ ಹೇ ಮಹರ್ಷಿಗಳೇ ಎಷ್ಟು ನೀವು ನಂದಿತಾತ್ಮರು ನೀವು ಕೃಷ್ಣ ಕಥಾಮೃತವನ್ನು ಆನಂದವಾಗಿ ಹೇಳಿ ಅದನ್ನೇ ಭಾಗವತ ಅನ್ನತಕ್ಕಂಥ ರಸ ಫಲವನ್ನು ಆಸ್ವಾದಿಸ್ತಕ್ಕಂಥ ಶುಕಮಹರ್ಷಿಗಳು ನೀವು ಅಷ್ಟು ಆನಂದಿಸ್ತಿರಲ್ಲ ನೀವು ನೀವು ಮಹಾತ್ಮರು ಇನ್ನು ಯಶೋಧಾದೇವಿ ಹಾಗೂ ನಂದಗೋಪರು ಮಾಡಿರ್ತಕ್ಕಂತಹ ಪುಣ್ಯ ಏನು ಅವರು ಮಾಡಿರ್ತಕ್ಕಂಥ ತಪಸ್ಸೇನು ಅವರು ಇನ್ನೆಷ್ಟು ನಿಯಮಬದ್ಧರಾಗಿ ತಪಸ್ಸು ಮಾಡಿದರೆ ತಾನೇ ಈ ಜಗದೋದ್ಧಾರನನ್ನ ಆಡಿಸಿದಳೆ ಯಶೋಧೆ ಮಗುವಾಗಿ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಅವನಿಗೆ ಸ್ತನ್ಯವನ್ನು ಊಡಿದಂತಹ ತಾಯಿ ಯಶೋದೆ ತಂದನಾದ ಗೋಪ ಇಬ್ಬರು ಎಷ್ಟು ಪುಣ್ಯಾತ್ಮರು ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ ಇದೇ ಒಂದು ಭಾವ ನಮ್ಮ ತ್ಯಾಗರಾಜರು ತ್ಯಾಗ ಪ್ರ ಬ್ರಹ್ಮರವರು ತಮ್ಮ ಒಂದು ಕೃತಿಯಲ್ಲಿ ತಿಳಿಸ್ತಾರೆ ಯದು ಕೃತಿ ಶ್ರೀರಾಮ ರಘುರಾಮ ಶೃಂಗಾರ ರಾಮ ಅನಿ ಚಿಂತಿನರ ದೇವೋ ಮನಸ ಈಗ ನೀನು ಬರೀ ತಪಸ್ ಮಾಡಪ್ಪ ಶ್ರೀರಾಮ ರಘುರಾಮ ಅಂತ ಅವನ್ನೇ ಕುರಿತು ತಪಸ್ ಮಾಡು ಅಷ್ಟು ಕೂಡ ಸಾಧ್ಯ ಆಗ್ತಾ ಇಲ್ವಲ್ಲ ನಮಗೆ ಈ ನರಮಾನುಷ ಜನ್ಮವನ್ನು ಹೊತ್ತಿರತಕ್ಕಂಥ ನಮಗೆ ಒಂದು ನಿಸ್ ನಿರ್ಮಲವಾಗಿ ನಿಶ್ಚಿಂತೆಯಾಗಿ ಈ ಲೋಕದ ಭವದ ಎಲ್ಲ ಬಂಧಗಳನ್ನ ಕೂಡ ಮರೆತು ಶ್ರೀರಾಮ ರಘುರಾಮ ಶೃಂಗಾರ ರಾಮ ಅಂತ ಅವನಲ್ಲೇ ತಲ್ಲೀನ ರಾಗಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ವಲ್ಲ ಇನ್ನು ತಳುಕು ಚಕ್ಕಲ ಮುದ್ದು ಬೆಟ್ಟು ಕೌಸಲ್ಯ ಮೂ ತಪಮೇಮಿ ಜೇಸಿನೋ ತಿಳಿಯ ಆ ಕೌಸಲ್ಯ ಆ ಮುದ್ದು ಮುದ್ದಾದಂತಹ ಶ್ರೀರಾಮಚಂದ್ರನ ಮರಕಥದ ಕನ್ನಡಿಯೋ ಅಂತ ಎನ್ನುವಂತೆ ಮಿಂಚುತಾ ಇರ್ತಕ್ಕಂಥ ಅವನ ಮುದ್ದಾದ ಕೆನ್ನೆಗಳಿಗೆ ಮುತ್ತಿಟ್ಟು ಮಗು ಶ್ರೀರಾಮ ಅಂತ ಕರೆದಲಲ್ಲ ಕೌಸಲ್ಯಾದೇವಿ ಮಗನನ್ನಾಗಿ ದೇವದೇವನನ್ನ ಪಡೆಯಕ್ಕೆ ಆ ತಾಯಿ ಏನು ಪುಣ್ಯ ಮಾಡಿದ್ಲೋ ಅಂತಾರೆ ಅದೇ ರೀತಿ ದಶರಥುಂಡು ಶ್ರೀರಾಮ ರಾರಾ ಎನಿ ಪಿಲ್ವ ಮುನು ತಪಮೇಮಿ ಜಯಸಿನೋ ತಿಳಿಯ ನಮಗೆ ರಾಮ ರಾಮ ಅಂತ ನಾಮ ಜಪಕ್ಕೆ ನಮ್ಮ ಕೈಲಾಗ್ತಾ ಇಲ್ವಲ್ಲ ಇನ್ನ ದಶರಥ ಮಾತಗೊಮ್ಮೆ ರಾಮ ರಾರ ಇಕ್ಕಡ ಬಾರೋ ಮರಿ ರಾಮ ಅಂತ ಕರೀತಾನಲ್ಲ ಅಷ್ಟು ಆಪ್ಯಾಯತೆಯಿಂದ ಆತ್ಮೀಯವಾಗಿ ಅವನನ್ನ ಮಗ ಮಗನನ್ನ ರಾರ ಬಾರೋ ಅಂತ ಕರಿಬೇಕಾದ್ರೆ ಆ ದಶರಥ ಏನು ತಪಸ್ ಮಾಡಿದ್ದ ತನಿತ ಪರಚ ಸೇಯ ಸೌಮಿತ್ರಿ ಮುನು ತಪಮೇಮಿ ಜಯಸೆನೋ ತಿಳಿಯ ನಾವು ಒಂದು ಪೂಜೆ ಮಾಡೋಣ ಪರಿಚರ್ಯ ಮಾಡೋಣ ಭಗವಂತನಿಗೆ ದೇವಸ್ಥಾನಗಳಿಗೆ ಹೋಗೋಣ ದೇವಸ್ಥಾನನ ಶುಭ್ರಗೊಳಿಸೋಣ ಈ ರೀತಿಯಾದ ಪರಿಚರ್ಯನ ಮಾಡಿ ನಾವು ಪಾಪ ಕಳ್ಕೊಳ್ಳೋಣ ಅಂದ್ರೆ ನಮಗೆ ಸಾಧ್ಯವಾಗ್ತಿಲ್ವಲ್ಲ ಅಷ್ಟು ಪರಿಚರ್ಯ ಮಾಡಿದಂತಹ ಲಕ್ಷ್ಮಣ ಅವನು ಇನ್ನೆಷ್ಟು ತಪಸ್ಸು ಮಾಡಿದ್ನೋ ತನ್ನ ಬೆಂಟ ಜನಜೂಚಿ ಒಪ್ಪಂಗ ಕೌಶಿಕೊಂಡು ತಪಮೇಮಿ ಜೇಸೆನೋ ತಿಳಿಯ ಆ ವಿಶ್ವಾಮಿತ್ರ ಮಹರ್ಷಿ ಬಾಲಕರಾದಂತಹ ರಾಮ ಲಕ್ಷ್ಮರ ಲಕ್ಷ್ಮಣರನ್ನು ವಿದ್ಯಾರ್ಥಿಗಳಂತೆ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಒಂದು ಗುರುವಿಗೆ ಎಷ್ಟು ವಾತ್ಸಲ್ಯ ಇರುತ್ತೋ ಅಷ್ಟು ವಾತ್ಸಲ್ಯವನ್ನು ತೋರಿಸಿ ಅವರಿಗೆ ಬಲ ಅತಿಬಲ ಅನ್ನತಕ್ಕಂತಹ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ ಹಾಗೆ ಜಗದ್ಗುರುವಾದಂತಹ ಗೀತಾಚಾರ್ಯನಾದಂತಹ ಶ್ರೀರಾಮಚಂದ್ರ ಅವನಿಗೆ ಬೋಧೆ ಮಾಡ್ತಕ್ಕಂತಹ ಒಂದು ಅದೃಷ್ಟವನ್ನು ಪಡಿಬೇಕು ಅಂದರೆ ಆ ಕೌಶಿಕನಾದಂಥ ಕುಶಿಕ ಸುತನಾದಂಥ ವಿಶ್ವಾಮಿತ್ರ ತಪಸ್ ಮಾಡಿದ್ನು ಈ ರೀತಿಯಾಗಿ ತಾಮಪಣಗಿ ರೂಪವತಿಯ ಊಟ ಅಹಲ್ಯ ಮುನು ತಪಮೇಮಿ ಜೇಸಿನೋ ತಿಳಿಯ ತಾಪಮಣಗಿ ಅಂದರೆ ಅಹಲ್ಯಾದೇವಿ ಅವಳಿಗೆ ಒಂದು ಶಾಪವಶಾತ್ ಕಲ್ಲಾಗಿ ಮಾರ್ಪಟ್ಟಿರ್ತಾಳೆ ಶ್ರೀರಾಮನ ಪಾದ ಧೂಳಿ ತಗಲಿದ ತಕ್ಷಣ ಆಕೆ ಸೌಂದರ್ಯವತಿಯಾಗಿ ಪರಿವರ್ತನೆ ಆಗಿರ್ತಾಳೆ ಅದಕ್ಕೆ ಅವಳೆಷ್ಟು ಪುಣ್ಯ ಮಾಡಿದ್ಲು ಆ ರಾಮ ಪಾದ ಧೂಳಿ ಅವಳ ಶಿರಸ್ ಮೇಲೆ ಬರಬೇಕು ಅಂತಂದರೆ ಭಗವಂತನ ಪಾದ ಅಂದ್ರೆ ಅಂದರೆ ಅವಳಿನ್ನೆಷ್ಟು ಪುಣ್ಯ ಮಾಡಿದ್ಲಪ್ಪ ಧರ್ಮಾತ್ಮ ಚರಣಂಬು ಶೋಕ ಚಾಪಂಬು ತಪಮೇಮಿ ಜಯಿಸಿನೋ ತಿಳಿಯ ಸೀತಾದೇವಿಯನ್ನು ವರೆಸ್ತಕ್ಕಂಥ ಸಂದರ್ಭದಲ್ಲಿ ಆ ಶಿವ ಧನಸ್ಸನ್ನು ಹೆದೆಯಸ್ತಾನಲ್ಲ ಕಾಲಲ್ಲಿ ಒಂದು ಕಾಲಲ್ಲಿ ಹೀಗೆ ಒತ್ತುಕೊಂಡು ಅವನು ಫುಲ್ ಪೂರ್ತಿಯಾಗಿ ಅದನ್ನು ಹೆದೆಯೇರಿಸ್ತಾನಲ್ಲ ಆ ಶಿವಧನಸ್ಸು ಏನು ತಪಸ್ಸು ಮಾಡಿತ್ತೋ ತನ್ನ ತನೆಯ ನೊಸಗೆ ಕನುಲಾರ ಗನ ಜನಕೊಂಡು ತಪಮೇಮಿ ಜೇಸಿನೋ ತಲಿಯ ತನ್ನ ಮಗಳಾದಂತಹ ಸುತೆಯಾದಂತಹ ಜಾನಕೀ ದೇವಿಯನ್ನು ಕನ್ಯಾದಾನ ಧಾರೆ ಎರೆದು ಕೊಟ್ನಲ್ಲ ಭಗವಂತನಿಗೆ ಧಾರೆ ಎರೆದು ಕೊಟ್ನಲ್ಲ ಆ ಜನಕ ಮಹಾರಾಜ ಏನು ಪುಣ್ಯ ಮಾಡಿದ್ನು ದಹರಂಬು ಕರಗ ಕರ ಕರಮುನು ಬಟ್ಟ ಜಾನಕಿ ತಪಮೇಮಿ ಜೇಸಿನೋ ತೆಲಿಯ ಆ ಜಾನಕಿ ದೇವಿ ಆ ಭಗವಂತನ ಪಾಣಿಗ್ರಹಣ ಮಾಡಿದ್ಲಲ್ಲ ಏನು ತಪಸ್ ಮಾಡಿದ್ಲು ಈ ರೀತಿ ತ್ಯಾಗರಾಜ ಆಪ್ತನಿ ಪೊಗಡ ನಾರದ ಮೌನಿ ತಪಮೇಮಿ ಜೇಸಿನೋ ತೆಲಿಯ ಶಿವನಿಂದ ಪೂಜೆಗೊಳ್ತಕ್ಕಂಥವನು ಅಂತ ನಾರದಾದಿಗಳು ಸದಾ ಕಾಲ ಮಹಾವಿಷ್ಣುವನ್ನು ಪೂಜೆ ಮಾಡ್ತಾರಲ್ವ ಪೂಜೆ ಮಾಡ್ತಾರಲ್ಲ ಆ ನಾರದ ಮುನಿ ಆ ಮುನಿಗಳು ಅದಿನ್ನೆಂಥ ಏಕಾಗ್ರತೆಯಿಂದ ತಪಸ್ ಮಾಡಿದ್ರು ನಮಗೆ ಯಾಕೆ ಅಂತಹ ಒಂದು ಸುಕೃತ ಇಲ್ಲ ಅನ್ನೋ ಒಂದು ಅವರ ಮನಸ್ಸಿನ ಅಳಲು ಈ ಕೃತಿಯಲ್ಲಿ ತ್ಯಾಗರಾದರು ತೋರಿಸ್ಕೊಳ್ದಿರ ತೋರಿಸ್ಕೊಂಡಿದ್ದಾರೆ ಅವರೆಲ್ಲಾರದು ಅದೃಷ್ಟ ಅಂದರೆ ನಮಗೂ ಬರಬಾರ್ದ ಅದೃಷ್ಟ ಅನ್ನೋ ರೀತಿ ಇಲ್ಲಿ ಕೂಡ ಪರೀಕ್ಷಿತ್ ಮಹಾರಾಜ ಅದೇ ರೀತಿಯಾಗಿ ಶುಕಮಹರ್ಷಿಗಳಿಗೆ ಅವನ ಆ ವಿಚಾರ ಕೇಳಿನೇ ಭಗವಂತನ ವಿಶ್ವರೂಪವನ್ನ ದರ್ಶಿಸಿದ್ಲು ಯಶೋಧಾದೇವಿ ಅನ್ನೋದನ್ನ ಕೇಳಿನೇ ಅಷ್ಟು ಆನಂದ ಪಟ್ಟುಬಿಟ್ಟಿದ್ದಾನೆ ಆ ಪರೀಕ್ಷಿತ್ ಮಹಾರಾಜ ಪ್ರಭೀನ ಭಕ್ತಿನಿ ಹರಿ ಪೈ ಭಕ್ತಿನಿ ಹರಿ ಪೈ చెప్పి కవులు కవులు గబ్బంబులు చెప్పి కైవల్య శ్రీ కబ్బు దురట గబ్బంబులు సెప్పి కవులు కైవల్య శ్రీ కబ్బు దురట హరిపోషణమబ్బిన తల్లి చటి హరి పోషణ హరిపో తల్లి తల్లితండ్రులు ఏ చటి కబ్బురోది అతిశయవద్దంత భక్తి ఆ శ్రీహరియన్న ఆరాధసి ಕವಿರು ಕವಿಗಳು ಅಂದರೆ ಭಕ್ತ ಕವಿಗಳು ಗಬ್ಬಂಬುಲು ಸೆಪ್ಪಿ ತಮ್ಮ ಕಾವ್ಯಗಳನ್ನ ರಚಿಸಿ ಭಕ್ತ ಕಾವ್ಯ ಭಕ್ತಿಯಿಂದ ಕೂಡಿದಂತಹ ಗ್ರಂಥಗಳನ್ನ ರಚಿಸಿ ಕಬುಲು ಕೈವಲ್ಯ ಶ್ರೀ ಕಬ್ಬು ದೊರಟ ಅವರಿಗೆ ತಮ್ಮ ಕಾವ್ಯ ಆ ಸೃಷ್ಟಿಯೇ ಅವರಿಗೆ ಕೈವಲ್ಯ ಮಾರ್ಗ ಅವರು ಮೋಕ್ಷವನ್ನ ಪಡೀತಾರಂತೆ ಅಂತಹದ್ರಲ್ಲಿ ಈ ಹರಿಪೋಷಣ ಮಬ್ಬಿನ ತಳ್ಳಿತು ಹರಿ ಪೋಷಣೆಯನ್ನು ಇಷ್ಟು ಚೆನ್ನಾಗಿ ಅದರಲ್ಲೇ ತೊಡಗಿರ್ತಕ್ಕಂತಹ ಆ ಪೋಷಿಸತಕ್ಕಂತಹ ಅದೃಷ್ಟವನ್ನ ಪಡೆದು ಬಂದಿರತಕ್ಕಂತಹ ಈ ತಲಿತಂಡ್ರು ಅಂತಂದ್ರೆ ತಾಯಿ ಮತ್ತೆ ತಂದೆಯರಾದಂಥ ಯಶೋಧ ಹಾಗೂ ನಂದಗೋಪರು ಏ ಚಟ್ಟಿಗೆ ಹಬ್ಬುದುರಾದು ಇನ್ ಅವರು ಇನ್ನು ಯಾವ ಲೋಕದಲ್ಲಿ ಯಾವ ಶಾಶ್ವತ ಲೋಕವನ್ನು ಪಡೆಯುತ್ತಾರೆ ಅವರು ಅವರ ತಂದೆ ತಾಯಿಯರು ಅಂತ ಪರೀಕ್ಷಿತ್ ಮಹಾರಾಜ ಕೇಳ್ತಾ ಇದ್ದಾರೆ ಪ್ರಬ್ಬಿನ ಅಂತಂದ್ರೆ ಹೆಚ್ಚಾದ ಅತಿಶಯಿಸಿದ ಅನಿನ ವಿನಿ ರಾಜಯೋಗಿಕ್ಕೆ ಶುಕಯೋಗಿ ಇಟ್ಲನಿಯೇ ಹೀಗೆ ಕೇಳಿದಂತಹ ರಾಜಯೋಗಿಯಾದಂತಹ ಪರಿಕ್ಷಿತ್ ಮಹಾರಾಜನಿಗೆ ಶುಕ ಮಹರ್ಷಿಗಳು ಇನ್ನು ಮುಂದೆ ತಿಳಿಸತಕ್ಕಂತಹ ರೀತಿಯಲ್ಲಿ ಯಶೋಧಾನಂದರ ಪೂರ್ವಜನ್ಮ ವೃತ್ತಾಂತವನ್ನೆಲ್ಲವನ್ನೂ ತಿಳಿಸ್ತಾ ಹೋಗ್ತಾರೆ ಹಿಂದೆ ನಾವು ದೇವಕಿ ವಸುದೇವರ ಪೂರ್ವಜನ್ಮ ವೃತ್ತಾಂತವನ್ನ ಕಂಡ್ವಿ ಮೊದಲು ಗರ್ಭ ಹಾಗೂ ಸುತಪ ಅನ್ನತಕ್ಕಂತಹ ದಂಪತಿಗಳಾಗಿದ್ದರು ಆ ಜನ್ಮದಲ್ಲಿ ಗರ್ಭ ಅನ್ನತಕ್ಕಂತಹ ಪೃಷ್ಣಿ ಹಾಗೂ ಸುತಪ ಅನ್ನತಕ್ಕಂತಹ ದಂಪತಿಗಳಾಗಿದ್ದರು ಆ ಜನ್ಮದಲ್ಲಿ ಗರ್ಭ ಅನ್ನತಕ್ಕಂಥ ಹೆಸರಿನಿಂದ ಮಹಾವಿಷ್ಣು ಅವರಿಗೆ ಮಗನಾಗಿ ಜನಿಸಿದ್ದ ಮತ್ತು ಅದಿತಿ ಕಶ್ಯಪರಾದರೂ ಆಗ ವಾಮನ ಮೂರ್ತಿಯಾಗಿ ಜನಿಸಿದ ಈ ಕೃಷ್ಣಾವತಾರದಲ್ಲಿ ದೇವಕಿ ವಸುದೇವರಾದರು ಆಗ ಆ ಜಗದೋದ್ಧಾರದಾದಂತಹ ಮಹಾವಿಷ್ಣು ಅವರ ಮಗುವಿನಂತೆ ಅವತಾರ ಮಾಡಿದ ಇನ್ನು ಮುಂದೆ ನಾವು ಮುಂದಿನ ಸಂಚಿಕೆಯಲ್ಲಿ ಯಶೋಧಾನಂದುಲ ಪೂರ್ವಜನ್ಮ ವೃತ್ತಾಂತು ಅವ್ರ ಜನ್ಮದಲ್ಲಿ ಯಾವ್ಯಾವ ಪುಣ್ಯದ ಮೂಟೆಯನ್ನು ಸಂಪಾದಿಸಿ ಇಟ್ಕೊಂಡಿದ್ರು ಅನ್ನತಕ್ಕಂಥದ್ದನ್ನು ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜರಿಗೆ ತಿಳಿಸ್ತಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ